ಓಹೋ ಪಿತಾಮಹ, ಬಾತಾತ, ನಿನ್ನ ಮೊಮ್ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ನೀನು ಆಡಿದ ನಾಟಕನೋ ತುಂಬಾ ಚೆನ್ನಾಗಿದೆ. ಆದರೆ ಒಬ್ಬ ಬಕ್ರನ್ ಜೀವನ ಬಾವಿ ಪಾಲಾಗತ್ತೆ ಅಂತ ಯೋಚನೆ ಮಾಡಲಿಲ್ವಲ್ಲ ತಾತ. ಓಟ ಕಾಯ್ತಲ್ಲ ಬಾ ತಾತ. ಭಯನಪ್ಪ ಭಯ. ಕೃಷ್ಣ, ನೀನೇನಾದರೂ ಬರದಲ್ಲೇ ಇದ್ದಿದ್ರೆ ನನ್ನ ಮೊಮ್ಮಗಳು ಬಾಳು ಮೂರಾಬಟ್ಟೆ ಆಗೋಗ್ತಿತ್ತಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನನ್ನ ಎದೆ ಧಸಕ್ಕನ್ನುತ್ತೆ ಕಣಪ್ಪ. ಭೂಮಿ ಹೆಸರಿಗೆ ತಕ್ಕಂಗೆ ಭೂಮಿ ತಾಯಿ. ಅವಳು ಹೃದಯದಲ್ಲಿ ಜ್ವಾಲಾಮುಖಿ ಕುದಿತಾ ಇದ್ರು ಯಾರಿಗೂ ತೋರಿಸ್ಕೊಡದೆ ಸದಾ ನಗ್ತಾ ಇರ್ತಾಳೆ. ಭೂಮಿ ಮನೆಗೆ ಬರೋಕ್ಕೂ ಮುಂಚೆ ಎಲ್ಲರ ಬಗ್ಗೆ ಹೇಳಿದ್ಲೆ ಹೊರತು ಅವಳ ಬಗ್ಗೆ ಹೇಳಿದ್ ನೀನೇ ತಾತ. ಅಲ್ಲ ತಾತ, ನಿನ್ನ ಮಗನಿಗೇನು ಹಗಲು ಕುರುಡ? ಇದೆಲ್ಲ ಅರ್ಥ ಆಗಲ್ವಾ ಅಥವಾ ಯಾರು ಹೇಳಲ್ವಾ? ಮೀರಿದವ್ರಿಗೆ ಯಾರು ಬುದ್ಧಿ ಹೇಳೋಕ್ಕಾಗತ್ತೆ ಕೃಷ್ಣ? ಅವನಿಗೆ ಬುದ್ಧಿ ಮಾತು ಹೇಳೋಕೆ ಹೋಗೋದು, ಕೋಣನ ಮುಂದೆ ಕಿನ್ರಿ ಬಾರಿಸೋದು ಎರಡೂ ಒಂದೇ. ಅಂತ ಸಾಹಸಕ್ಕೆ ನಾನು ಯಾವತ್ತೂ ಕೈ ಹಾಕೋಕೆ ಹೋಗ್ಲೇ ಇಲ್ಲ ಕಣಪ್ಪ. ತಾತ ಏನ್ ಹೇಳ್ತಾ ಇದೀಯ? ಅದೇ, ನೀನು ಬರಬೇಕಾದ್ರೆ ಆ ಊರು ಈ ಊರು ಮಧ್ಯ ಸೇತುವೆ ಇಬ್ಬರಿಗೂ ಗುದ್ದಾಟ ಕಿತ್ತಾಟ. ಅವರಿಬ್ಬರಿಗೂ ತಾಯಂದ್ರೆ ಬೇರೆ ಬೇರೆ, ಆದ್ರು ತಂದೆ ಮಾತ್ರ ಒಬ್ಬನೇ. ಅವನೇನಾದ್ರು ಅವರಿಬ್ರು ನಿಮ್ಮ ಮಕ್ಕಳ? ಹೂನಪ್ಪ ಬಿಡು, ನನ್ನ ಕತೆ ಕಟ್ಕೊಂಡು ನೀನೇನು ಮಾಡ್ತೀಯ? ಈಗ ನಿನ್ನ ವಿಷಯಕ್ಕೆ ಬರ್ತೀನಿ. ಅದೇ, ನಿಮ್ಮಪ್ಪ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕು, ತುಂಬ ಬಡವರು, ಸಿಟಿ ಒಳಗೆ ಯಾವುದೋ ಒಂದು ಗಲ್ಲಿ ಒಳಗಿದ್ದೀರಾ ನೋಡು. ಈ ಮನೆ ನಾನು ಕಟ್ಸಿದ್ದು, ನೀನೇನು ಚಿಂತೆ ಮಾಡಬೇಡ. ಇಲ್ಲಿರೋ ಅಷ್ಟು ದಿವಸ ಹಾಯವಾಗಿದ್ಬಿಡು. ಖರ್ಚಿಗೆ ದುಡ್ಡಿಲ್ಲ ಅಂತ ಚಿಂತೆ ಮಾಡಬೇಡಪ್ಪ. ತಗೋ ಈ 500 ರೂಪಾಯಿ ಇಟ್ಕೋ. ಇದು ಖರ್ಚಾದ್ಮೇಲೆ ಮತ್ತೆ ನಾನು ಕೇಳೋ, ನಾನು ನಿನಗೆ ಕೊಡ್ತೀನಿ. ಓ, ಆದರೆ ನನ್ನ ಭೂಮಿನ ಒಂದು ದನ ಸೇರಿಸ್ಬಿಡಪ್ಪ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವರೇ ನಮ್ಮ ಡ್ಯಾಡಾ, ಅವರೇ ನಮ್ಮ ಮಮ್ಮಿ. ಕೊಡಿ. ಅಯ್ಯಯ್ಯೋ, ಅಪ್ಪನ ಮೇಲೆ ಅದೇನು ಪ್ರೀತಿ ಇಟ್ಟಿದ್ಯೋ? ಮೈ ಸರ್, ಇವ್ರಿಗೇನು ಹಗಲು ಕುರುಡ? ಅಯ್ಯೋ, ಏಳ್ದೆ ಬಂದಿದ್ದಕ್ಕೆ ನಮ್ಮ ಡ್ಯಾಡಿಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅಂತ ಕಾಣಿಸುತ್ತೆ. ಡಡಾ 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 ಡಡಾ, ಹೇಳ್ದೆ ಬಂದಿರೋದಕ್ಕೆ ಎಷ್ಟೊಂದು ಕೋಪ ನಾ ಡಡಾ. ನೀನ್ ನನ್ನ ಮಗ, ನನ್ನ ಹೈಟ್ಗೆ ಇವನೇ ನನ್ನ ಮಗ ಅನ್ಕೊಂಡೆ. ಜಾಸ್ತಿ ಮಾತಾಡ್ಬೇಡಂಗೆ ಮ್ಯಾನೇಜ್ ಮಾಡೋ. ಅಪರೂಪಕ್ಕೆ ಲೈವ್ ಕ್ಯಾರೆಕ್ಟರ್ ಸಿಕ್ಕಿದೆ. ಚಿಂದಿ ಬಳಸ್ತೀನಿ ನೋಡು. ವೆಲ್ಕಮ್ ಡ್ಯಾಡಿ. ಬನ್ನಿ ಮಮ್ಮಿ. ಹಲೋ ಹಲೋ ಹಲೋ, ನಮಸ್ಕಾರ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತ? ಅಯ್ಯೋ, ಪ್ರಯಾಣ ಚೆನ್ನಾಗಿತ್ತ? ಊಟ ಮಾಡಿದ್ರ? ಆರೋಗ್ಯ ಹೆಂಗಿದೆ? ಇಂಥ ಸಿಲ್ಲಿ ಕ್ವಶನ್ ಅಂದ್ರೆ ನನ್ಗೆ ಅಲರ್ಜಿ. ಆಸ್ಕ್ ಸಮಥಿಂಗ್ ನ್ಯೂ. ಯಾವಾಗ ತಲೋಗ್ತೀರಾ? ದಡ ಇವಳು ಭೂಮಿ, ಬಾವಿ ಸೊಸೆ. ಇವರು ಬಾವಿ ಬೀಗ್. ಇವರು ಹುಡುಗಿ ಬ್ರದರ್. ಕೆನ್ನ ಕಿತ್ತೋಗುತ್ತೆ. ದಡ ಇವರು ಇವ್ರಿಗೆ ಬ್ರದರ್. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರೋ ಯಾರಿಗೋ ಒಬ್ರಿಗೆ ಬ್ರದರ್. ಸಖತ್ತಾಗಿದೆ ಬಾಡಿ. ಏನ್ ಜಿಮ್ಮ? ಅದೇನಿಲ್ಲ, ಬೆಳಗ್ಗೆ ಬೆಳಗ್ಗೆ ಒಂದೆರಡು ಮುದ್ದೆ ಕೋಳಿ ಕತ್ತರಿಸ್ಬಿಟ್ರೆ ಮುಗೀತು. ಕತ್ತರಿಸೋ ಟೈಪ್ ಫ್ಯಾಮಿಲಿ. ಅಕ್ಕವ್ರೆ, ನೀವೇನು ಮಾತಾಡ್ತಾನೆ ಇಲ್ಲ ಹೇಳ್ತವ್ರಲ್ಲ, ಪರವಾಗಿಲ್ಲ ಮಾತಾಡ. ಅವ್ರು ಏನ್ ಹೇಳ್ತಾರೋ ನಂದು ಅದೇ. ಹೆಂಗೆ? ಒಂದೇ ಒಂದು ಡೈಲಾಗ್ ಕೊಟ್ಟಿದ್ದೀನಿ. ಈ ಹುಡುಗಿ ನಿಮ್ಗೆ ಸೆಕೆಂಡ್ ಡಾಟರ್ ಅಲ್ವಾ? ನಿನ್ ತಲೆ ರಾಂಗ್, ನನ್ ಮಗಳು. ಇವನೇ ನನ್ಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬದ ಬಿಡ್ಬೇಕು. ನಿಮ್ಮ ಮಗಳು ವಯಸ್ಸಿಗೆ ಬಂದಿದ್ದಾಳಲ್ವಾ? ನನ್ನ ಮಗನ ರೇಂಜ್ ಕಲ್ದೆ ಹೋದ್ರು ಯಾವನೊಬ್ಬ ಸಿಗ್ತಾನೆ, ಮದುವೆ ಮಾಡ್ಬಿಡಿ. ಏನ್ ಹಂಗ್ ನೋಡ್ತೀರಾ? ಸಿಂಗಲ್ ಸ್ಕೀಮ್ ಅಲ್ಲಿ ಡಬಲ್ ಪ್ರಾಫಿಟ್. ಹೆಂಗೆ ಪಂಚು ಏನ್ ತಗೋತಿಯ? ಏನ್ ಬ್ರೈನ್ ಬಾಬಾ ನಿಮ್ದು, ಸೂಪರ್ ಮಗನಿಗೆ ತಕ್ಕ ಅಪ್ಪ. ನೀನೇನಂತೀಯ ಮಧು? ಯಾವ್ದು ಚಿಕ್ಕಪ್ಪ? ಅದೇ, ನೀನು ಸಿಟಿಲಿ ಯಾರನ್ನೋ ಪ್ರೀತಿಸಿದೀನಿ, ಮದುವೆ ಮಾಡಿಸಿ ಅಂತ ಫೋನ್ ಮಾಡಿದೀಯಲ್ಲ, ತಕ್ಷಣ ಬರಕ್ಕೇಳಮ್ಮ ಅವನ್ನ. ಅದು
ಅದು ಚಿಕ್ಕಪ್ಪ. ಮಧು, ಎರಡು ಮದುವೆನು ಒಟ್ಟಿಗೆ ಆಗೋಗ್ಲಿ, ಬರ ಕೇಳಮ್ಮ. ಅದು ಅವನು ನನ್ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಚಿಕ್ಕಪ್ಪ. ಅವನ್ ನೋಡಿ ಇಷ್ಟ ಇಲ್ಲ ಅಂತ ನಾನ್ ಬಿಟ್ಟಾಕ್ಬೇಕೇ ಹೊರತು ಬೇಡ ಅಂತ ಹೇಳೋಕೆ ಅವನ್ ಯಾರು? ಅವನ್ ಬಿಟ್ರು ನಾನ್ ಬಿಡೋನಲ್ಲ. ಅದವ್ರ ಫ್ಯಾಮಿಲಿ ಮ್ಯಾಟ್ರು, ನೀನ್ ಯಾಕೋ ಟೆನ್ಷನ್ ಆಗ್ತೀಯಾ? ಹೋಗೋಣ 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 ಹೋಗೋಣ. ನಿನ್ನ ತಂಗಿ ಬಸ್ರಾದ್ರೆ ಅದಕ್ಕೆ ನಾನೊಬ್ನೇ ಹೇಗೋ ಹೊಣೆ ಆಗ್ತೀನಿ? ಸಗಣಿ ಸಾರ್ಸಕ್ಕಷ್ಟೇ ಇರೋದು, ಸ್ನಾನ ಮಾಡ್ಸಕ್ಕಲ್ಲ ಮಗನೇ. ನೀನ್ ಮದುವೆ ಐತಿ ಅಂತ ನಂಬಿ ನನ್ ತಂಗಿ ಮೋಸ ಹೋದ್ಲಲ್ಲ. ನಾನ್ ಚಡ್ಡಿ ಹಾಕಕ್ಕೂ ಮೊದಲೇ ನನಗೂ ನನ್ನ ಭೂಮಿಗೂ ಮದುವೆ ಅಂತ ಇಡೀ ಊರ್ಗೆ ಗೊತ್ತು. ನಿನ್ನ ತಂಗಿ ನನ್ನ ಲಾಡಿ ಹೇಳಿದ್ರೆ ಕಿತ್ತೋದು ಅನ್ಕೊಳ್ಳೋ, ನನ್ನ ಮನೆ ಗೌರ್ತಿ ಅನ್ಕೊಳ್ಳೋ. ಅದಿರ್ಲಿ, ನನ್ನಿಂದ ಕೆಟ್ರೆ ನ್ಯಾಯ ಪಂಚಾಯತಿಗೆ ನನ್ನ ಹತ್ರ ಬರ್ಬೇಕು. ನಮ್ಮ ಮಾವನ ಹತ್ರ ಹೋಗ್ತೀನಿ ಅಂದಿ ಅಂತ ಪಕ್ಕದೂರ್ಗ್ ಹೋಗಿ ಹೊಟ್ಟೆ ತೆಗ್ಸು, ಇಲ್ಲ ಅಂದ್ರೆ ಕೆರೆ ನೀರ್ಗೆ ಅಂತ ಬಂದ ನಿನ್ನ ಹೆಂಡ್ರು ಮುಗಿಸ್ಕೊಂಡ್ಬಿಡ್ತಾಳೆ. ಅಮ್ಮ, ಡ್ಯಾಡ್. ಎಸ್, ನಿನಗೆ ಯಾರಾದರೂ ಆ ಥರ ಇದ್ರೆ ಕರ್ಕೊಂಬಂದು ಪರಿಚಯ ಮಾಡು ಅಂತ ಹೇಳಿದ್ರಲ್ಲ, ಇವಳೆ ಮಧು. ಏ, ಒಂದು ವರ್ಷದಿಂದ ನಡೀತಾ ಇದೆ ಡ್ಯಾಡಿ. ನಾನು ಹೀಗೆ ಒಂದು ಹುಡುಗಿನ ಕರ್ಕೊಂಡು ಬಂದು ನಮ್ಮ ತಂದೆಗೆ ಪರಿಚಯ ಮಾಡಿಸೋಣ ಅಂತ ಇದ್ದೆ. ಮಾಡೋಕ್ಕಾಗದೆ ನಿನ್ನ ಮಾಡಿಕೊಂಡೆ. ನಾನು ಮಾಡೋಕ್ಕಾಗಲಿಲ್ಲ, ಅವನು ಮಾಡಿದ್ದಾನಷ್ಟೇ. ನಮ್ಮ ತಂದೆ ಸ್ವಲ್ಪ ಹಾಗೇನೆ. ಆಹಾ, ಇವರಿಷ್ಟೇನೆ. ಇವನೇನೇ ಮಾಡಿದ್ರು ನಾನು ಹೀಗ್ ಮಾಡ್ಬೋದಾಗಿತ್ತಲ್ಲ ಅಂತ ಫೀಲ್ ಮಾಡ್ತಾರೆ ಅಷ್ಟೇ. ನೀನೊಳಗ್ ಬಾಮ್ಮ, ನಿಮ್ ತಂದೆ ತಾಯಿ ಏನ್ ಮಾಡ್ತಿದ್ದಾರೆ? ಯು ಎಸ್ ನಲ್ಲಿದ್ದಾರೆ. ನಾನ್ ನಮ್ ಚಿಕ್ಕಪ್ಪನ ಜೊತೆನೆ ಇದ್ಕೊಂಡು ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಓದ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ಯಾ? ಕೃಷ್ಣ ಮದ್ವೆ ಮಾಡ್ಕೊಳ್ಳೋದೆ. ಬಾಯ್ ಆಂಟಿ, ಬಾಯ್ ಆಂಟಿ. ಯಾರೋ ಅವನು ನಮ್ಮ ಹುಡುಗನ ಮೇಲೆ ಕೈ ಮಾಡಿದ್ದು. ನಾನೇ. ಯಾಕೋ? ಬಸ್ಸು ಪಂಚರ್ ಆಯ್ತು, ಇಳಿದು ಸಿಗರೇಟ್ ಹತ್ತಿಸ್ಕೊಳ್ಳೋಣ ಅಂತಂದ್ರೆ ಕಾಲರ್ ಪಟ್ಟಿಗೆ ಕೈ ಹಾಕ್ದ. ನನಗೆ ಇಷ್ಟ ಆಗ್ಲಿಲ್ಲ, ಹೊಡೆದೆ. ನಾನ್ ಬರೋದು ಒಂದ್ ಸೆಕೆಂಡ್ ಲೇಟ್ ಆಗಿದ್ರೆ ಏನಾಗಿರೋದು ಗೊತ್ತೇನೋ? ಅವನ್ ತರ ಇನ್ನೂ ಹತ್ತು ಬಾಡಿ ನೆಲ ಕಚ್ಚಿರೋದು. ಆ ಊರಲ್ಲಿ ಯಾರ ಮನೆಗೆ ಹೋಗ್ತಿದ್ಯಾ? ಸತ್ಯಪ್ರಕಾಶ್ ಅವ್ರ ಮನೆ. ಕಟ್ಟಾಕ್ರೋ ಇವನ್ನ. ಈ ಬಸ್ ಬಿಡಿಸ್ಕೊಂಡು ಹೋಗೋಕೆ ಆ ಊರ್ನವ್ರು ಬರ್ತಾರಾ ಇಲ್ಲ ಮನೆ ಅವನು ಬರ್ತಾನ ನೋಡೋಣ. ಅಣ್ಣ, ನಮ್ಮೂರ್ ಕಡೆ ಬರ್ತಾ ಇದ್ ಬಸ್ನ ಆ ಊರ್ನಾಗೆ ತೆಳ್ಬಿಟ್ಟಾರಣ. ನಿಂತ್ಕೊಳ್ರು. ಇಷ್ಟಕ್ಕೆ ಬಚಾವಾದೆ ಅನ್ಕೋಬೇಡ. ನೀನು ವಾಪಸ್ ಹೋಗ್ಬೇಕಂದ್ರೆ ಈ ಊರ್ ಮೇಲೆ ಹೋಗ್ಬೇಕು. ಏನ್ ಚಿಕ್ಕಮ್ಮ, ಚೆನ್ನಾಗಿದ್ರ? ಓಹೋ ಚಿಕ್ಕಪ್ಪ, ಏನ್ ರಮ್ಮಿನಾ ತ್ರೀಕಾಟ್ಸ? ಓಹೋ ಪಿತಾಮಹ, ನಮಸ್ಕಾರ ದೇವ್ರು. ಈಗ ನೋಡಿ ಹೆಂಗ್ ಬೂಗ್ರಿ ಆಡಿಸ್ತಂಗ ಆಡಿಸ್ತೀನಿ. ಆ ಊರಲ್ಲಿ ಇಳಿದು ಆ ಊರವನ್ಗೆ ಹೊಡೆದಿಯಂತೆ? ಅಂತ ಗುಂಡ್ಗೆ ಇರೋ ದೊಡ್ಡ ಗಂಡ್ಸ ನೀನು. ಹೈಟ್ ನೋಡಿದ್ರೆ ಗೊತ್ತಾಗಲ್ವಾ ಸರ್ ನಾನೆಂತವನು ಅಂತ? ಈಗ ಇಂಥ ಹೈಟ್ ಎಲ್ಲ ತುಂಬ ಅಪರೂಪ ಆಗೋಗಿದೆ. ಅವಾಗ ಕುಂತಿ ಅಂತವ್ರು ಹೇರ್ತಾ ಇದ್ರಂತೆ. ಈಗ ನಮ್ಮಮ್ಮ. ಹೆಸರೇನು? ಕರ್ಣಾನ? ಅಲ್ಲ, ಕೃಷ್ಣ. ಮಹಾಭಾರತದ ಸಾರಥಿ, ಎಲ್ಲರೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕ್ರಿಶ್ ಅಂತಾರೆ. ಏನ್ ಮಾಡ್ಕೊಂಡಿದ್ದಾರೆ ನಿನ್ ತಂದೆ? ಕೃಷ್ಣ ಗ್ರೂಪ್ ಆಫ್ ಕಂಪನಿ ಅನ್ನೋ ದೊಡ್ಡ ಕಂಪನಿಲಿ ಚಿಕ್ಕ ಕ್ಲರ್ಕ್ ಆಗಿದ್ದಾರೆ. ಕುಚೇಲಿನ ಮಗ ಅನ್ನು? ನಾನು ಹುಟ್ಟದೆ ಅಂತವ್ರ ಮನೇಲಿ ಸರ್. ಸಿಟಿಯಲ್ಲಿ ಅಷ್ಟು ಜನ ಹೆಣ್ಮಕ್ಳಿದ್ರು, ನನ್ನ ಮಗಳನ್ನ ಯಾಕೆ ಪ್ರೀತಿ ಮಾಡ್ದೆ? ಏನ್ ಸರ್ ಹಿಂಗೆ ಕೇಳ್ಬಿಟ್ರಿ, ಪ್ರಪಂಚದಲ್ಲಿ ಅಷ್ಟೊಂದು ಜನ ತಂದೆಂದಿರಿದ್ದಾರೆ, ನಾನ್ ಪ್ರೀತಿಸೋ ಹುಡುಗಿಗೆ ನೀವೇ ತಂದೆ ಯಾಕಾದ್ರಿ ಅಂತಂದ್ರೆ ಏನ್ ಹೇಳ್ತೀರಾ ಸರ್? ದುರ್ಗಂಡೆ ಇದಪ್ಪ ಗುಣ ಅಂದ್ರೆ. ಏನ್ ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಲವ್ ಮಾಡ್ತಾ ಇದ್ದೀನಿ, ಮುಂದೆ ಇವಳು ಹೇಗೆ ಹೇಳ್ತಾಳೋ ಹಾಗೆ. ಏನಂತ ಇಷ್ಟ ಆದ್ನಿ ಇವನು?
ಇಷ್ಟ ಆಗದಿರೋದಕ್ಕೆ ಕಾರಣ ಬೇಕೆ ಹೊರತು ಇಷ್ಟ ಆಗದಕ್ಕೆ ಕಾರಣ ಆಗ್ಬೇಕು ಸರ್. ಅದು ಅವನು ಗೊತ್ತಿದ್ರು ತಾನೆ ಹೇಳಕ್ಕೆ. ಹ್ಮ್, ಕರ್ಕೊಂಡು ಹೋಗು. ಥ್ಯಾಂಕ್ ಯು ಸರ್.